ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕಳೆದ 15 ದಿನಗಳಿಂದ ಚರ್ಚೆಯಲ್ಲಿರುವುದು ಅನ್ನಭಾಗ್ಯ ಯೋಜನೆ ಅದನ್ನ ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಎದುರಾಗ್ತಾ ಇರುವ ಸಮಸ್ಯೆಗಳು ಕೇಂದ್ರದಿಂದ ದೊರೆಯದ ಸಹಕಾರ ಇವೆಲ್ಲ ಕೂಡ ತುಂಬಾನೇ ಚರ್ಚೆಗೆ ಈಡಾಗ್ತಾ ಇದೆ ಈ ಬಗ್ಗೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ಅದನ್ನ ನೋಡಿ ಕಾಮೆಂಟ್ ಮಾಡಿರೋ ಸಾಕಷ್ಟು ಜನ ಈ ಅಕ್ಕಿಯನ್ನ ಕೇಂದ್ರ ಕೊಡಬೇಕಾ ರಾಜ್ಯ ಕೊಡಬೇಕಾ ಇದು ಸಿದ್ದರಾಮಯ್ಯ ಅವರ ಸ್ಕೀಮ್ ಮೋದಿ ಸ್ಕೀಮ್ ಅನ್ನೋ ಚರ್ಚೆಯಲ್ಲಿ ತೊಡಕೊಂಡಿದ್ದಾರೆ ಹಾಗಾದ್ರೆ ಈ ಅನ್ನಭಾಗ್ಯ ಅಥವಾ ಆಹಾರ ಭದ್ರತಾ ಕಾಯ್ದೆಯ ಅನ್ವಯ ಕೊಡ್ತಾ ಇರುವ ರೇಷನ್ ಅನ್ನೋದು ಯಾರ ಸ್ಕೀಮ್ ಅವತ್ತು ಈ ಯೋಜನೆಯನ್ನ ಪ್ರಾರಂಭಿಸೋದಕ್ಕಿದ್ದ ಕಾರಣ ಏನು ಇಲ್ಲಿ ಜನಕ್ಕೆ ಆಹಾರ ಧಾನ್ಯಗಳನ್ನು ಕೊಡೋರು ಯಾರು ಇದು ಮೋದಿ ಸ್ಕೀಮ್ ಸಿದ್ದರಾಮಯ್ಯ ಸ್ಕೀಮ್ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟ 5 ಗ್ಯಾರಂಟಿಗಳು ಇವತ್ತು ರಾಜ್ಯಕ್ಕೆ ತಲೆನೋವಾಗ್ತಾ ಇವೆ ಆ ಗ್ಯಾರಂಟಿಗಳನ್ನು ಈಡೇರಿಸಿದ್ರೆ ಮುಂದೆ ನಡೆಯಲಿರುವ ಚುನಾವಣೆಗಳಲ್ಲಿ ಕೂಡ ಇದೇ ತರದ ಗ್ಯಾರಂಟಿಗಳ ಮೂಲಕ ಜನರನ್ನು ತಮ್ಮ ಕಡೆಗೆ ಸೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಈಗಾಗಲೇ ಮಧ್ಯಪ್ರದೇಶದಲ್ಲಿ ಚುನಾವಣೆಗೆ ಸಿದ್ಧವಾಗ್ತಾ ಇರೋ ಕಾಂಗ್ರೆಸ್ ಇದೇ ತರದ ಗ್ಯಾರಂಟಿ ಸ್ಕೀಮ್ಗಳನ್ನು ಅಲ್ಲಿ ಕೂಡ ಹೇಳ್ತಾ ಇದೆ ಆದರೆ ಅಲ್ಲಿನ ಮತದಾರ ಇದೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಕರ್ನಾಟಕದ ಕಡೆಗೆ ನೋಡ್ತಾನೆ ಈ ಕಾರಣಕ್ಕಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬೇಗ ಕೊಟ್ಟ ಗ್ಯಾರಂಟಿಗಳನ್ನು ಈಡೇರಿಸಬೇಕು ಶಕ್ತಿಯ ಅಡಿಯಲ್ಲಿ ಮಹಿಳೆಯರಿಗೆ ಕೆಂಪು ಬಸ್ಸು ಮತ್ತು ಸಾಮಾನ್ಯ ಸಿಟಿ ಬಸ್ಗಳಲ್ಲಿ ಫ್ರೀ ಪ್ರಯಾಣ ಯೋಜನೆಯನ್ನು ಈಗಾಗಲೇ ಜಾರಿಗೆ ತರಲಾಗಿದೆ ಅಲ್ಲಿ ಪ್ರಯಾಣ ಮಾಡುವ ಹೆಣ್ಣು ಮಕ್ಕಳ ಟಿಕೆಟ್ ಹಣವನ್ನು ಸರ್ಕಾರ ಸಾರಿಗೆ ಇಲಾಖೆಗೆ ಕೊಡಬೇಕು ಈಗಾಗಲೇ ಬಸ್ಸುಗಳು ಸಿಕ್ಕಾಪಟ್ಟೆ ರಶ್ ಆಗ್ತಾ ಇವೆ ಪ್ರಯಾಣ ಮಾಡುತ್ತಿರೋರ ಅಗತ್ಯಕ್ಕೆ ಬೇಕಾದಷ್ಟು ಬಸ್ಸುಗಳನ್ನು ಹೊಂಸೋದರಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ ನಗರ ಸಾರಿಗೆ ಬಸ್ಸುಗಳ ಪರಿಸ್ಥಿತಿಯಂತೂ ಚಿಂತಾಜನಕ ಮತ್ತೊಂದು ಕಡೆ ಖಾಸಗಿ ಬಸ್ಸುಗಳ ಮಾಲೀಕರು ಕ್ಯಾಬ್ ಮತ್ತು ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ ಆದರೂ ಒಂದು ಫ್ರೀ ಯೋಜನೆ ಅಂತೂ ಈಡೇರಿದೆ ಇನ್ನು 10 ಕೆಜಿ ಅಕ್ಕಿಯ ಗ್ಯಾರಂಟಿ ಇದು ಸದ್ಯಕ್ಕೆ ಆಡಳಿತ ಹಾಗೂ ಪ್ರತಿಪಕ್ಷಗಳು ಪರಸ್ಪರ ಕೆಸರೆರಚಿಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ ಕೇಂದ್ರ ನಮಗೆ ಹೆಚ್ಚುವರಿ 5 ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಅಂತ ರಾಜ್ಯ ದೂರ್ತಾ ಇದೆ ಭರವಸೆ ಕೊಡುವಾಗ ನೀವೇನು ಕೇಂದ್ರನ ಕೇಳಿಕೊಟ್ಟಿದ್ರಾ ಅಂತ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಫುಡ್ ಕಾರ್ಪೊರೇಷನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಒಂದೇ ದಿನಕ್ಕೆ ಕೊಡೋದಿಲ್ಲ ಅಂತ ಉಲ್ಟಾ ಹೊಡಿತು ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನೀವು ಪತ್ರ ಬರೆದಿರೋದು ಪ್ರಾದೇಶಿಕ ಕಚೇರಿಗೆ ಅವರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಅಂತ ಇವರು ಸಮಜಾಯಿಷಿ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ 36 ರೂಪಾಯಿಗೆ ಕಿಲೋನಂತೆ ಅಕ್ಕಿ ಕೊಡೋದಕ್ಕೆ ತೆಲಂಗಾಣ ಸಿದ್ಧ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇವೆ ಛತ್ತೀಸ್ಗಢ ಕೂಡ ಅಕ್ಕಿ ಕೊಡೋದಕ್ಕೆ ಸಿದ್ಧವಾಗ್ತಾ ಇದೆಯಂತೆ ಆದರೆ ಅಧಿಕೃತವಾಗಿ ಯಾರ ಹತ್ರ ಅಕ್ಕಿ ತರ್ತಾರೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಸೊ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಕೊಡಬೇಕಾಗಿರುವ ಹೆಚ್ಚುವರಿ 5 ಕೆಜಿ ಅಕ್ಕಿ ಬಗ್ಗೆ ರಾಜ್ಯ ಸರ್ಕಾರ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದೆ ಇಲ್ಲಿ ತಲೆ ಕೆಡಿಸ್ಕೊಳ್ತಾ ಇದೆ ಅನ್ನೋದಕ್ಕಿಂತ ಮುಂದಿನ ಲೋಕಸಭಾ ಚುನಾವಣೆಗಳಿಗೆ ಬೇಕಾದ ರಾಜಕೀಯ ಆಟವನ್ನು ರಾಜ್ಯ ಸರ್ಕಾರ ಈಗಾಗಲೇ ಶುರು ಮಾಡಿದೆ ಚುನಾವಣೆಯ ಹೊಸ್ತಿಲಲ್ಲಿ ಇಂಥ ತಂತ್ರಗಳು ಪ್ರತಿತಂತ್ರಗಳು ಆರೋಪಗಳು ಪ್ರತ್ಯಾರೋಪಗಳು ಇವೆಲ್ಲ ತುಂಬಾನೇ ಸಾಮಾನ್ಯವಾಗಿರುತ್ತವೆ ಆದರೆ ಇಲ್ಲಿ ಪ್ರತಿ ತಿಂಗಳು ಅಕ್ಕಿ ಹಂಚುವ ಅನ್ನಭಾಗ್ಯ ಯೋಜನೆ ಇದೆಯಲ್ಲ ಇದರ ಮೂಲ ಯಾವುದು ಇದನ್ನು ಆರಂಭ ಮಾಡಿದ ಯಾರು ಇದು ರಾಜ್ಯದ ಕೊಡುಗೆನಾ ಕೇಂದ್ರದ ಕೊಡುಗೆನಾ ಅನ್ನೋದನ್ನ ನೋಡೋ ಮೊದಲು ನಿಮಗೆ ದಶಕಗಳ ಹಿಂದಿನ ರೇಷನ್ ವಿತರಣಾ ವ್ಯವಸ್ಥೆಯ ಬಗ್ಗೆ ಒಂದು ಸ್ವಲ್ಪ ನೆನಪು ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಗೆಳೆಯರೆ ಈ ಬಿಪಿಎಲ್ ಎಪಿಎಲ್ ಕಾರ್ಡುಗಳು ಬರೋದಕ್ಕೂ ಮೊದಲು ನಮ್ಮಲ್ಲಿ ಹಸಿರು ಮತ್ತು ಕೆಂಪು ಕಾರ್ಡುಗಳು ಬಳಕೆಯಲ್ಲಿದ್ವು ಅವತ್ತಿನ ಹಸಿರು ಕಾರ್ಡು ಇವತ್ತಿನ ಬಿಪಿಎಲ್ ಕಾರ್ಡ್ ಆಗಿತ್ತು ಕೆಂಪು ಕಾರ್ಡ್ ಅನ್ನೋದು ಒಂಥರ ಎಪಿಎಲ್ ಕಾರ್ಡ್ ಅಂತ ಅನ್ನಿಸ್ಕೊಳ್ತಾ ಇತ್ತು ಹಾಗೆ ಈ ಕಾರ್ಡ್ಗಳಿಗೆ ಸರ್ಕಾರ ರೇಷನ್ ಕೊಡ್ತಾ ಇತ್ತು ಅವತ್ತಿಗೆ ಫ್ರೀ ವಿತರಣೆ ಇರಲಿಲ್ಲ ಆದರೆ ಮಾರುಕಟ್ಟೆ ಬೆಲೆಗಿಂತಲೂ ತುಂಬಾ ಕಡಿಮೆ ಬೆಲೆಗೆ ಅಕ್ಕಿ ಗೋಧಿ ಸಕ್ಕರೆ ಹಾಗೂ ಸೀಮೆ ಎಣ್ಣೆಗಳನ್ನು ವಿತರಿಸಲಾಗ್ತಾ ಇತ್ತು ಕೆಂಪು ಕಾರ್ಡ್ ಇದ್ದವರಿಗಿಂತ ಹಸಿರು ಕಾರ್ಡ್ ಇದ್ದವರಿಗೆ ಕಡಿಮೆ ಬೆಲೆಗೆ ರೇಷನ್ ಸಿಗ್ತಾ ಇತ್ತು ಯಾಕೆಂದ್ರೆ ಅವರನ್ನ ಕಡುಬಡವರು ಅಂತ ಸರ್ಕಾರ ಗುರುತಿಸಿತ್ತು ಹಾಗೆ ಇಲ್ಲಿ ಹಬ್ಬ ಹರಿದಿನಗಳು ಬಂದಾಗ ರೇಷನ್ ಶಾಪಲ್ಲೇ ಬೆಲ್ಲ ಬೇಳೆ ಬಟ್ಟೆ ಇವನ್ನು ಕೂಡ ಮಾರಾಟ ಮಾಡೋ ವ್ಯವಸ್ಥೆ ಇತ್ತು ಅಲ್ಲಿ ಪಂಚೆ ಸೀರೆಗಳನ್ನು ಕೂಡ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇತ್ತು ಇನ್ನು ಈ ಆಹಾರ ವಿತರಣೆಯ ಮೂಲವನ್ನು ನಾವು ಹುಡುಕೊಂಡು ಹೋದ್ರೆ ಬ್ರಿಟಿಷ್ ಭಾರತದ ಅವಧಿಗೆ ನಾವು ಹೋಗಬೇಕಾಗುತ್ತೆ 1940ರಲ್ಲಿ ಬಂಗಾಳದ ಬರ ಉಂಟಾಯ್ತಲ್ಲ ಆಗ ಮೊಟ್ಟ ಮೊದಲ ಬಾರಿಗೆ ಸರ್ಕಾರ ಜನಕ್ಕೆ ಆಹಾರ ಧಾನ್ಯಗಳನ್ನು ಒದಗಿಸುವ ಯೋಜನೆಯನ್ನು ಜಾರಿಗೆ ತಂತು ಅದಾದ ಮೇಲೆ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು ಅವತ್ತಿಗೆ ನಮ್ಮಲ್ಲಿ ಇನ್ನೂ ಹಸಿರು ಕ್ರಾಂತಿ ಇದ್ಯಾವುದೂ ಆಗಿರಲಿಲ್ಲ ಬ್ರಿಟಿಷರು ಕೂಡ ಭಾರತದ ಕೃಷಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಕೊಲುಗೆಳಿಸಿದ್ರು ಹೀಗಾಗಿ ಇಲ್ಲಿನ ಜನರ ಹಸಿವನ್ನು ನೀಗಿಸೋದಕ್ಕೆ 1960ರಲ್ಲಿ ಆಹಾರ ಧಾನ್ಯ ವಿತರಣೆಯ ಪದ್ಧತಿಯನ್ನು ಸರ್ಕಾರ ಆರಂಭ ಮಾಡಿತು ಕಾಲಕಾಲಕ್ಕದರಲ್ಲಿ ಬದಲಾವಣೆಗಳಾಗ್ತಾ ಹೋದವು ದೇಶದಾದ್ಯಂತ ಫೇರ್ ಪ್ರೈಸ್ ಡಿಪೋಗಳನ್ನು ಸ್ಥಾಪನೆ ಮಾಡಲಾಯಿತು 1997ರಲ್ಲಿ
ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅನ್ನ ಜಾರಿಗೆ ತರಲಾಯಿತು. ಅಂದ್ರೆ ಯಾರಿಗೆ ಸರ್ಕಾರಿ ರೇಷನ್ ಅಗತ್ಯ ಇದೆ, ಯಾರು ನಿಜವಾಗ್ಲೂ ಬಡವರಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಮಾತ್ರ ಕಾರ್ಡ್ ವಿತರಣೆ ಮಾಡಿ ಆ ಮೂಲಕ ಆಹಾರ ಧಾನ್ಯಗಳನ್ನ ವಿತರಿಸುವ ಪದ್ಧತಿ ಜಾರಿಯಾಯಿತು. ವರ್ಷಕ್ಕೆ 6,000 ಕಡಿಮೆ ಆದಾಯ ಯಾರಿಗಿತ್ತು ಅವರಿಗೆ ಬಿಪಿಎಲ್ ಕಾರ್ಡ್ಗಳನ್ನ ಕೊಟ್ಟರು. ಹಾಗೆ ಆರ್ಥಿಕವಾಗಿ ದುರ್ಬಲರು ಅನ್ನಿಸ್ಕೊಂಡಿದ್ದವರಿಗೆ ಎಪಿಎಲ್ ಕಾರ್ಡ್ಗಳನ್ನ ಕೊಡಲಾಯಿತು. ಇನ್ನು ವಿಧವೆಯರು, 2 ಊಟಕ್ಕೂ ಇಲ್ಲದವರು, ತುಂಬಾ ಬಡವರು, ಭೂರಹಿತ ಕೃಷಿ ಕೂಲಿ ಕಾರ್ಮಿಕರು ಸೇರಿದ ಹಾಗೆ ಒಂದಷ್ಟು ಜನಕ್ಕೆ ಅಂತ್ಯೋದಯ ಅನ್ನ ಯೋಜನೆಯನ್ನು ಜಾರಿ ಮಾಡಲಾಯಿತು. ಹೀಗೆ ಯೋಜನೆ ಜಾರಿಯಾದ ನಂತರ ಕೂಡ ಒಂದಷ್ಟು ವರ್ಷಗಳ ಕಾಲ ರೇಷನ್ ತಗೋಬೇಕು ಅಂದ್ರೆ ಬಿಪಿಎಲ್ ಕಾರ್ಡ್ದಾರರು ಕೂಡ ಒಂದು ಸಣ್ಣ ಮೊತ್ತವನ್ನ ಪಾವತಿಸಬೇಕಾಗಿ ಬರ್ತಾ ಇತ್ತು. ನಾವಿಲ್ಲಿ ತಮಿಳುನಾಡಲ್ಲಿ ಜಾರಿಗೆ ತರಲಾದ ರೇಷನ್ ಯೋಜನೆಯನ್ನ ನೆನಪು ಮಾಡ್ಕೋಬೇಕು. ಅಲ್ಲಿ 100 ಕೊಟ್ರೆ ಅಕ್ಕಿ, ಬೇಳೆ, ಗೋಧಿ, ಉಪ್ಪು, ಎಣ್ಣೆ ಸೇರಿದ ಹಾಗೆ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ಬೇಕಾಗುವ ಎಲ್ಲ ಆಹಾರ ಪದಾರ್ಥಗಳನ್ನು ಕೊಡಲಾಗ್ತಾ ಇತ್ತು. ಇದು ಜಯಲಲಿತಾ ಅವರ ಅವಧಿಯಲ್ಲಿ ಜಾರಿಗೆ ತರಲಾಗಿದ್ದ ಸ್ಕೀಮ್. ಮುಂದೆ ಆಂಧ್ರಪ್ರದೇಶದಲ್ಲಿ ಕೂಡ ಇದೇ ತರ ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು, ಮಸಾಲೆ ಪುಡಿ, ಸೋಪು ಎಲ್ಲ ಇರೋ ಕಿಟ್ಗಳನ್ನು ವಿತರಿಸುವ ಯೋಜನೆ ಜಾರಿಯಾಯಿತು. ಅದು ಅಲ್ಲಿನ ರಾಜ್ಯ ಸರ್ಕಾರಗಳು ಜಾರಿಗೆ ತಂದುಕೊಂಡ ಜನಪ್ರಿಯ ಯೋಜನೆ. ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೀಗೆ ಏನೇ ಮಾಡಿದರೂ ಭಾರತದ ಎಲ್ಲ ಬಡವರಿಗೂ ಅಕ್ಕಿ ಸಿಕ್ತಿಲ್ಲ ಅನ್ನೋ ಆರೋಪ ಮಾತ್ರ ಹಾಗೆ ಉಳಿತು. ದೇಶದಲ್ಲಿ ಕುಪೋಷಣೆ ಹೆಚ್ಚಾಗ್ತಾ ಇತ್ತು. ಬಡತನ ರೇಖೆಗಿಂತ ಕೆಳಗಿನ ಜನ ಕೂಡ ಹೆಚ್ಚಾಗೇ ಇದ್ರು. ತುಂಬಾ ರಿಮೋಟ್ ಏರಿಯಾಗಳಲ್ಲಿದ್ದ ಹಳ್ಳಿಗಳಿಗೆ ಆಹಾರ ಧಾನ್ಯ ಸರಬರಾಜು ಆಗ್ತಲೇ ಇರಲಿಲ್ಲ, ಅಲೆಮಾರಿಗಳಿಗೆ ಆಹಾರ ಸಿಗ್ತಾ ಇರಲಿಲ್ಲ. ಹೀಗಾಗಿ ಈ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಮತ್ತೊಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಸರ್ಕಾರ ಮುಂದಾಗಬೇಕಾಗಿ ಬಂತು. ಅದಕ್ಕೊಂದಷ್ಟು ಶಿಫಾರಸುಗಳು ಬಂದವು. ಅದರ ಜೊತೆಗೆ ವಿಶ್ವಸಂಸ್ಥೆ ಕೂಡ ಕುಪೋಷಣೆಯ ವಿರುದ್ಧ, ಆಹಾರ ಭದ್ರತೆಯ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿತ್ತು. ಸೊ 2013 ಅವತ್ತಿನ ಕೇಂದ್ರ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತಂತು. 2013 ಸೆಪ್ಟೆಂಬರ್ 12 ಈ ಕಾಯ್ದೆಗೆ ಅಧಿಕೃತವಾಗಿ ಸಹಿ ಹಾಕಲಾಯಿತು. ಆದರೆ ಇದನ್ನು 5 2013 ಪೂರ್ವಾನ್ವಯ ಆಗುವ ಹಾಗೆ ಸಿದ್ಧಪಡಿಸಲಾಯಿತು. ಹೀಗೆ 2013 ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಭಾರತದಲ್ಲಿ ದಶಕಗಳಿಂದ ಜಾರಿಯಲ್ಲಿದ್ದ ಆಹಾರ ಧಾನ್ಯ ವಿತರಣಾ ಪದ್ಧತಿ ಒಂದು ಕಾಯ್ದೆಯ ರೂಪವನ್ನು ಪಡ್ಕೊಳ್ತು. ಅವತ್ತಿಗೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಆಯಿತು. ಮನಮೋಹನ್ ಸಿಂಗ್ ಭಾರತದ ಪ್ರಧಾನಮಂತ್ರಿ ಆಗಿದ್ದರು. ಇನ್ನು ಈ ಕಾಯ್ದೆಯ ಪ್ರಕಾರ ಆಹಾರ ಧಾನ್ಯಗಳನ್ನು ಕೇಂದ್ರ ಸಬ್ಸಿಡಿ ದರಕ್ಕೆ ರಾಜ್ಯಗಳಿಗೆ ಒದಗಿಸಬೇಕು ಮತ್ತು ರಾಜ್ಯಗಳು ಪಡಿತರ ಚೀಟಿಗಳ ಮೂಲಕ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಆಹಾರ ಧಾನ್ಯಗಳನ್ನು ವಿತರಿಸುವ ಜವಾಬ್ದಾರಿಯನ್ನು ಹೊರಬೇಕು ಅಂತ ಆಯಿತು. ನಾನಾ ಕಡೆಗಳಿಂದ ಮಾರುಕಟ್ಟೆ ಬೆಲೆಗೆ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಿ ರಾಜ್ಯಗಳ ಅಗತ್ಯಕ್ಕೆ ತಕ್ಕ ಹಾಗೆ 3 ಕೆಜಿಗೆ ಅಕ್ಕಿ, 2 ಕಿಲೋ ಹಾಗೆ ಗೋಧಿ ಮತ್ತು ಕಿಲೋ 1 ರಾಗಿ, ಜೋಳ ಮುಂತಾದ ಧಾನ್ಯಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡ್ತಾ ಬಂತು. ಅಂದ್ರೆ ರೇಷನ್ನ ಮಾರುಕಟ್ಟೆ ದರ ಏನಿದೆ ಅದನ್ನ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ರಾಜ್ಯಗಳಿಗೆ ಕೇವಲ 2 ₹, 3 ₹, 1 ₹ ಕಿಲೋನಂತೆ ಧಾನ್ಯಗಳನ್ನ ಕೇಂದ್ರ ಸರಬರಾಜು ಮಾಡ್ತಾ ಇತ್ತು. ಈ ಹಣವನ್ನ ಕೂಡ ರಾಜ್ಯ ಸರ್ಕಾರ ಏನು ಭರಿಸ್ತಾ ಇರಲಿಲ್ಲ, ಅದನ್ನ ಕಾರ್ಡ್ದಾರರಿಂದ ರಾಜ್ಯ ಸರ್ಕಾರಗಳು ಪಡ್ಕೊಳ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಅಂದ್ರೆ 2013 ಕೇಂದ್ರ ಹಾಗೂ ನಮ್ಮ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರಗಳಿದ್ವಲ್ಲ, ಆಗ ಜನರಿಂದ ಈ 3 ₹, 2 ₹ ಯಾಕೆ ತಗೋಬೇಕು ಅಂತ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಈ ಅಕ್ಕಿಯನ್ನ ಜನಕ್ಕೆ ಉಚಿತವಾಗಿ ಹಂಚುವ ಯೋಜನೆಯನ್ನ ಜಾರಿಗೆ ತಂದು. ಇದು ರಾಜ್ಯಕ್ಕೆ ತೀರಾ ಹೊರೆ ಏನಾಗಿರಲಿಲ್ಲ, ಯಾಕೆಂದ್ರೆ ಅಕ್ಕಿಗೆ ರಾಜ್ಯ ಸರ್ಕಾರ ಪಾವತಿಸಬೇಕಾಗಿದ್ದು ಕೆಜಿಗೆ 3 ಮಾತ್ರ, ಉಳಿದ ಹಣವನ್ನ ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಹೀಗೆ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿಯಾಯಿತು. ಈ ಯೋಜನೆಯಿಂದ ಅವತ್ತಿಗೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು 60 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹೆಚ್ಚುವರಿಯಾಗಿ ಭರಿಸಬೇಕಾಗಿ ಬಂತು. ಇನ್ನು ಇವತ್ತು ದೇಶದಾದ್ಯಂತ ಸುಮಾರು 5.5 ಲಕ್ಷಕ್ಕೂ ಅಧಿಕ ರೇಷನ್ ಶಾಪ್ಗಳಿವೆ. ಅಂತ್ಯೋದಯ ಕಾರ್ಡ್ದಾರರಿಗೆ ಪ್ರತಿ ತಿಂಗಳು 35 ಕೆಜಿ ರೇಷನ್ ಸಿಗುತ್ತೆ. ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿರುವವರಿಗೆ ತಲಾ 5 ಕೆಜಿ ಅಕ್ಕಿಯನ್ನು ಕೊಡಲಾಗ್ತಾ ಇದೆ. ಅಂದ್ರೆ ಒಂದು ಕುಟುಂಬದಲ್ಲಿ 5 ಇದ್ರೆ ಅವರೆಲ್ಲರಿಗೂ ಸೇರಿ ತಿಂಗಳಿಗೆ 25 ಕೆಜಿಯಷ್ಟು ಅಕ್ಕಿ ಸಿಗ್ತಾ ಇತ್ತು. ಜೊತೆಗೆ ಒಂದಷ್ಟು ಗೋಧಿಯನ್ನು ಕೂಡ ಕೊಡಲಾಗ್ತಾ ಇತ್ತು. 5 ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 25 ಕೆಜಿ ಅಕ್ಕಿ ಹಾಗೂ 3-4 ಕೆಜಿ ಗೋಧಿ ಖಂಡಿತ ಸಾಕಾಗುತ್ತೆ. ಇನ್ನು ಈ ಕಾಯ್ದೆಯನ್ನು ಜಾರಿಗೆ ತಂದ ಅವತ್ತಿನ ಯುಪಿಎ ಸರ್ಕಾರ 3 ನಂತರ ಕೇಂದ್ರ ಸರ್ಕಾರ ಅಕ್ಕಿ, ಗೋಧಿ, ರಾಗಿ, ಜೋಳದ ಬೆಲೆಯನ್ನು ರಿವೈಸ್ ಮಾಡಬಹುದು ಅಂತ ಹೇಳಿತ್ತು. ಆದರೆ ಆ ನಂತರ ಬಂದ ಮೋದಿ ನೇತೃತ್ವದ ಸರ್ಕಾರ ಬೆಲೆ ಹೆಚ್ಚು ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತಿಗೂ ಕೂಡ 3 ಕಿಲೋಗೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇದೆ. ಅದಕ್ಕೆ ನಾವು ಕಟ್ಟೋ ತೆರಿಗೆ ಹಣವನ್ನು ಸರ್ಕಾರ ಬಳಕೆ ಮಾಡಿಕೊಳ್ಳುತ್ತೆ. ಗೆಳೆಯರೇ, ಇಲ್ಲಿ ದುರಂತ ಏನು ಗೊತ್ತಾ? ನಮ್ಮ ರಾಜಕಾರಣಿಗಳಿಗೆ ಈ ಅಕ್ಕಿಯಲ್ಲಿ ಕೂಡ ಏನಾದರೂ ಲಾಭ ಮಾಡ್ಕೊಳ್ಳೋ ಆಸೆ. ಖರೀದಿಯಲ್ಲಾಗೋ ಅವ್ಯವಹಾರಗಳು, ಅಕ್ಕಿ ರೇಷನ್ ಶಾಪ್ಗಳಿಂದ ನೇರವಾಗಿ ಕಾಳಸಂತೆಗೆ ಸೇರುವುದು, ಇದೆಲ್ಲ ಒಂದು ಕಡೆ. ಆದರೆ
ಬಡವರಿಗೆ ಕೊಡುವ ಅಕ್ಕಿಯ ವಿಷಯದಲ್ಲಿ ಕೂಡ ಪ್ರಚಾರ ತಗೊಳ್ಳೋ ನಾಯಕರು ನಮ್ಮ ನಡುವೆ ಇದ್ದಾರೆ. ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋರು ಅಥವಾ ನಮ್ಮ ನಾಯಕನೇ ಕೊಟ್ಟಿದ್ದು ಅಂತ ವಾದ ಮಾಡೋರು, ಇದೆಲ್ಲವನ್ನ ನೋಡಿದಾಗ ಒಂಥರ ಅಸಹ್ಯ ಅಂತ ಅನ್ನಿಸದೇ ಇರೋದಿಲ್ಲ. ಈಗ ಕರ್ನಾಟಕದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥದ್ದೊಂದು ಜಗಳ ಯಾವಾಗಲೂ ಇರುತ್ತೆ. ಅಕ್ಕಿ ಕೊಡ್ತಾ ಇರೋದು ಮೋದಿ, ಅದರ ಚೀಲಕ್ಕಾಗೋ ವೆಚ್ಚನ ಕೂಡ ರಾಜ್ಯ ಸರ್ಕಾರ ಭರಿಸ್ತಾ ಇಲ್ಲ, ಆದರೆ ಅಕ್ಕಿ ಕೊಡ್ತಾ ಇರೋದು ನಾನು ಅಂತ ಸಿದ್ದರಾಮಯ್ಯ ಪ್ರಚಾರ ತಗೋತಾರೆ ಅನ್ನೋದು ಮೋದಿ ಭಕ್ತರ ವಾದ. ಅನ್ನಭಾಗ್ಯ ಸಿದ್ದರಾಮಯ್ಯನೇ ಕೊಟ್ಟಿದ್ದು, ಅವರು ಅನ್ನರಾಮಯ್ಯ ಅನ್ನೋದು ಸಿದ್ದರಾಮಯ್ಯ ಅವರು ಭಕ್ತರ ವಾದ. ಮೊನ್ನೆ ಅಕ್ಕಿ ಜಗಳದ ಬಗ್ಗೆ ನಾನು ವಿಡಿಯೋ ಮಾಡಿದಾಗ ಕೂಡ ಇಂಥ ಸಾಕಷ್ಟು ಕಾಮೆಂಟ್ಗಳನ್ನು ಸಾಕಷ್ಟು ಜನ ಮಾಡಿದ್ದೀರಿ. ಗೆಳೆಯರೇ, ಇಲ್ಲಿ ಕೇಳಿ, ಅಕ್ಕಿಯನ್ನು ಕೇಂದ್ರ ಸರ್ಕಾರ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ರಾಜ್ಯಗಳಿಗೆ ಸಬ್ಸಿಡಿ ದರಕ್ಕೆ ಒದಗಿಸ್ತಾ ಇದೆ. ರಾಜ್ಯ ಕೆಜಿಗೆ 3 ರೂಪಾಯಿಯ ಹಾಗೆ ಅಕ್ಕಿಯನ್ನು ಕೇಂದ್ರದಿಂದ ತಂದು ಇಲ್ಲಿ ಅದನ್ನು ವಿತರಣೆ ಮಾಡ್ತಾ ಇದೆ. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇವೆ. ಇದಕ್ಕೆ ಹಣ ಕೊಡ್ತಾ ಇರೋದು ನಾವು ತೆರಿಗೆದಾರರು ಅಷ್ಟೇ ಹೊರತು ಇದು ಮೋದಿ ಕೊಡುಗೆನೂ ಅಲ್ಲ, ಸಿದ್ದರಾಮಯ್ಯನ ಕೊಡುಗೆನೂ ಅಲ್ಲ, ಇದೊಂದು ಸರ್ಕಾರಿ ಕಾರ್ಯಕ್ರಮ ಅಷ್ಟೇ. ಇಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗೋ ಮೊದಲು ಕೂಡ ಭಾರತ ಸರ್ಕಾರ ಆಹಾರ ಧಾನ್ಯಗಳ ವಿತರಣೆಯನ್ನು ಮಾಡ್ತಾ ಇತ್ತು. ಅವತ್ತಿನ ಪ್ರಧಾನಿಗಳು ಯಾರು ತಮ್ಮ ಮನೆಯಿಂದ ಹಣ ತಂದು ಜನಕ್ಕೆ ಅಕ್ಕಿ ಕೊಡಲಿಲ್ಲ. ಮನಮೋಹನ್ ಸಿಂಗ್ ಕೂಡ ತಮ್ಮ ಹಣದಿಂದ ಅಕ್ಕಿ ಖರೀದಿ ಮಾಡಿ ಜನರ ಹೊಟ್ಟೆ ತುಂಬಿಸಲಿಲ್ಲ. ಮೋದಿ ಅಥವಾ ಸಿದ್ದರಾಮಯ್ಯ ಕೂಡ ತಮ್ಮ ಆಸ್ತಿಪಾಸ್ತಿಗಳನ್ನು ಮಾರಾಟ ಮಾಡಿ ಜನಕ್ಕೆ ಅಕ್ಕಿ ಹಂಚೋ ಕೆಲಸವನ್ನೇನು ಮಾಡ್ತಾ ಇಲ್ಲ. ತೆರಿಗೆ ಹಣ ಬರುತ್ತೆ, ಆಹಾರ ಭದ್ರತೆಯನ್ನು ಒದಗಿಸಬೇಕಾದ ಜವಾಬ್ದಾರಿ ಸರ್ಕಾರದ್ದು, ಅದನ್ನು ಸರ್ಕಾರಗಳು ಮಾಡ್ತಾ ಇವೆ, ಅದಕ್ಕಾಗಿ ಒಂದು ಕಾಯಿದೆ ಜಾರಿಯಲ್ಲಿದೆ. ಇನ್ನು ರಾಜ್ಯದಲ್ಲಿ ಫ್ರೀ ಕೊಡ್ತಾ ಇರೋ ಅಕ್ಕಿ ಇದೆಯಲ್ಲ, ಅದಕ್ಕೆ ಕೂಡ ಬಳಕೆ ಆಗ್ತಾ ಇರೋದು ನಾನು ನೀವು ಕಟ್ಟೋ ತೆರಿಗೆನೇ ಹೊರತು ಮುಖ್ಯಮಂತ್ರಿ ಅಥವಾ ಯಾವುದೋ ರಾಜಕಾರಣಿಗೆ ಹಣ ಅಲ್ಲ. ನಮ್ಮ ತೆರಿಗೆ ಹಣದಲ್ಲಿ ನಮಗೆ ಅಕ್ಕಿ ಕೊಟ್ಟು ನಾನು ಕೊಟ್ಟೆ ಅಂತ ದೊಡ್ಡ ಸ್ಥಿಕೆಗೆ ಹೇಳ್ಕೊಳ್ಳೋದೇನಿದೆ ರೀ, ಅಸಹ್ಯ. ಇನ್ನು ಈ ಆಹಾರ ಧಾನ್ಯಗಳ ವಿತರಣೆ ಇದೆಯಲ್ಲ, ಈ ಯೋಜನೆಯ ಮೂಲಕ ದೇಶದಾದ್ಯಂತ ಸುಮಾರು 84 ಕೋಟಿಗೂ ಅಧಿಕ ಮಂದಿಗೆ ಧಾನ್ಯ ವಿತರಣೆ ನಡೀತಾ ಇದೆ. ಜನಸಂಖ್ಯೆ ಹೆಚ್ಚಾದ ಹಾಗೆ ಈ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ಪ್ರತಿ ವರ್ಷ ಕೇಂದ್ರದ ಮೇಲೆ 15,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹೊರೆ ಬೀಳ್ತಾ ಹೋಗುತ್ತೆ. ಸದ್ಯಕ್ಕೆ ಹಳ್ಳಿಗಳಲ್ಲಿ 75% ಜನ, ನಗರ ಪ್ರದೇಶದಲ್ಲಿ 50% ಜನ ಈ ಯೋಜನೆಯ ಫಲಾನುಭವಿಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇಶದ ಜನಸಂಖ್ಯೆಯಲ್ಲಿ ಸುಮಾರು 66% ಜನ ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಈ ಪ್ರಮಾಣ ಗ್ರಾಮೀಣ ಭಾಗದಲ್ಲಿ 60% ಹಾಗೂ ನಗರದಲ್ಲಿ 40%ಗೆ ಇಳಿಕೆಯಾದರೆ ಪ್ರತಿ ವರ್ಷ ಕೇಂದ್ರ ಸರ್ಕಾರಕ್ಕೆ 47,000 ಕೋಟಿ ರೂಪಾಯಿಗಳಷ್ಟು ಹಣ ಉಳಿತಾಯ ಆಗುತ್ತೆ. ಹಾಗಂತ ಇಲ್ಲಿ ಆಹಾರ ಧಾನ್ಯ ವಿತರಣೆಯನ್ನು ಕಡಿಮೆ ಮಾಡಬೇಕಾಗಿಲ್ಲ. ನಮ್ಮಲ್ಲಿಗಿರೋ ನಕಲಿ ಫಲಾನುಭವಿಗಳನ್ನು ಪತ್ತೆ ಮಾಡಿದರೂ ಕೂಡ ಸರ್ಕಾರಕ್ಕೆ ಸುಮಾರು 50,000 ಕೋಟಿಗೂ ಅಧಿಕ ಹಣ ಉಳಿತಾಯ ಆಗುತ್ತೆ. ಆದರೆ ಅದನ್ನು ಮಾಡಬೇಕು ಅಂದರೆ ದೇಶದಲ್ಲಿ ರೇಷನ್ ಕಾರ್ಡ್ಗಳಿಗೆ ಆಧಾರ್ಗೆ ಪ್ಯಾನ್ ಲಿಂಕ್ ಆಗಬೇಕು. ಆಗ ಯಾರು BPL ಯಾರು ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು ಅಲೆಮಾರಿಗಳಿಗೆ ಅಕ್ಕಿ ಸಿಗೋದಿಲ್ಲ ಅನ್ನೋ ದೂರುಗಳು ತೀವ್ರ ಪ್ರಮಾಣದಲ್ಲಿದ್ವು. ಅದನ್ನು ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಇದರ ಪ್ರಕಾರ ನೀವು ಯಾವ ರಾಜ್ಯದಲ್ಲಿ ಇರ್ತಿರೋ ಅಲ್ಲಿ ನಿಮ್ಮ ಪಾಲಿನ ರೇಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸಾಕಷ್ಟು ಬದಲಾವಣೆಗಳಿಲ್ಲ ಆಗ್ತಾ ಇವೆ. ಬದಲಾವಣೆ ಅನ್ನೋದು ಜಗದ ನಿಯಮ, ಅದು ಆಗುತ್ತೆ. ಇನ್ನು ನಾನು ಕಳೆದ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಹೆಚ್ಚುವರಿ ಅಕ್ಕಿಯ ಬದಲಿಗೆ ಹಣ ಕೊಡಲಿ ಅಂತ ಹೇಳಿದ್ದೆ. ಅದಕ್ಕೆ ಕೆಲವರು ಆಹಾರ ಭದ್ರತೆ ಕಾಯ್ದೆಯಲ್ಲಿ ಆಹಾರ ಧಾನ್ಯಗಳನ್ನೇ ಕೊಡಬೇಕು, ಹಣ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಕೂಡ ಕೇಳಿದ್ದಾರೆ. ಈ ಯೋಜನೆಯಲ್ಲಿ ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಕೂಡ ಅವಕಾಶ ಇದೆ. ಸರ್ಕಾರ ತಾನು ಯಾವ ಬೆಲೆಗೆ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುತ್ತೋ ಅಷ್ಟೇ ಪ್ರಮಾಣದ ಹಣವನ್ನು ಫಲಾನುಭವಿಯ ಖಾತೆಗೆ ನೇರವಾಗಿ ಹಾಕೋದಕ್ಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ನ ಸೆಕ್ಷನ್ 12 ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಒಂದಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಾಗೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಹಾಕುವ ವ್ಯವಸ್ಥೆ ಕೂಡ ಇತ್ತು. ಸೊ ಎಲ್ಲೂ ಅಕ್ಕಿ ಸಿಗಲಿಲ್ಲ ಅಂದರೆ ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಗ್ಯಾರಂಟಿ ಯೋಜನೆಯನ್ನು ವಿಳಂಬ ಮಾಡುವ ಮೊದಲು ಸರ್ಕಾರ ಫಲಾನುಭವಿಗಳ ಖಾತೆಗೆ ಹಣ ಹಾಕೋದಕ್ಕೆ ಕೂಡ ಇಲ್ಲಿ ಅವಕಾಶ ಇದೆ. ಇನ್ನು ಈಗ ಬರ್ತಾ ಇರೋ ಸುದ್ದಿಯ ಪ್ರಕಾರ ಛತ್ತೀಸ್ಗಢ ರಾಜ್ಯಕ್ಕೆ ಅಕ್ಕಿ ಕೊಡೋದಕ್ಕೆ ಒಪ್ಪಿದೆಯಂತೆ. ಬೆಲೆ ಹಾಗೂ ಸಾಗಾಣಿಕೆ ವೆಚ್ಚದ ಬಗ್ಗೆ ಮಾತುಕತೆಗಳು ನಡೀತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫಲಾನುಭವಿಗಳಿಗೆ ಹಣವನ್ನೇ ಕೊಡೋದು ನಿಜವಾಗ್ಲೂ ಅನುಕೂಲಕರ, ಆದರೆ ಹಾಗೆ ಮಾಡಿಬಿಟ್ರೆ ಪಟ್ಟಭದ್ರರಿಗೆ ಅಲ್ಲಿ ತಿನ್ನೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದನ್ನು ಸರ್ಕಾರ ಮಾಡೋದಿಲ್ಲ. ಅವರು ಎಲ್ಲಿಂದ ಆದರೂ ಸರಿ, ಎಷ್ಟು ಬೆಲೆಗಾದರೂ ಸರಿ, ಅಕ್ಕಿನೇ ತರ್ತಾರೆ, ಅದನ್ನೇ ಹಂಚ್ತಾರೆ. ಇಲ್ಲ ಅಂದರೆ ಆಳುವವರಿಗೆ ಲಾಭ ಹೆಂಗಾಗಬೇಕು? ಸೊ ಗೆಳೆಯರೇ, ನಾನು ಇಷ್ಟೆಲ್ಲ ಹೇಳಿದ ಉದ್ದೇಶ ಇಷ್ಟೇ. ಅಕ್ಕಿಗೆ ಬಳಕೆಯಾಗ್ತಾ ಇರೋ ಹಣ ನಾನು ನೀವು ಕಟ್ಟೋ
ಟ್ಯಾಕ್ಸಿನ ಹಣ, ಅದರ ಕ್ರೆಡಿಟ್ ಏನಾದರೂ ಸಿಕ್ಕರೆ ನಮಗೆ ತೆರಿಗೆದಾರರಿಗೆ ಸಿಗಬೇಕು. ತೆರಿಗೆದಾರರು ಅಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ತೆರಿಗೆ ಕಟ್ಟೋ ಪ್ರತಿಯೊಬ್ಬರಿಗೂ ಅದರ ಕ್ರೆಡಿಟ್ ಸಿಗಬೇಕು. ಆದಾಯ ತೆರಿಗೆ ಪಾವತಿದಾರನಿಂದ ಹಿಡಿದು ಬೀಡಿ ಎಣ್ಣೆಗೆ ಕಾಸು ಹೊಂಚುವ ಸಾಮಾನ್ಯನವರೆಗೆ ಪ್ರತಿಯೊಬ್ಬನಿಗೂ ಇದರ ಕ್ರೆಡಿಟ್ ಸಿಗಬೇಕು. ನಮ್ಮ ಹೆಣ್ಣು ಮಕ್ಕಳು ಶಾಪಿಂಗ್ ಮಾಡೋ ಹಣದ ಮೇಲೆ ಕಟ್ಟೋ ತೆರಿಗೆ, ಅವರು ಮನೆಗೆ ಬೇಕಾಗುವ ಅಕ್ಕಿ ಎಣ್ಣೆ ಬೇಳೆ ಉಪ್ಪು ಬೆಂಕಿ ಪಟ್ಟಣ ಇದನ್ನೆಲ್ಲ ತರ್ತಾರಲ್ಲ, ಇದರ ಮೇಲೆ ಹಾಕುವ GST, ನಿಮ್ಮ ಗಾಡಿಗಳಿಗೆ ಹಾಕೋ ಪೆಟ್ರೋಲು ಡೀಸಲ್ಲು ಇದೆಯಲ್ಲ, ಅದರ ಮೇಲೆ ನೀವು ಕಟ್ತಾ ಇರೋ ತೆರಿಗೆ ಹಣ, ಇದೆಲ್ಲ ನಾವು ದುಡಿದ ಹಣ, ನಮ್ಮ ದುಡಿಮೆಯ ಹಣ. ಈ ಹಣದಲ್ಲಿ ಸರ್ಕಾರ ಬಡವರಿಗೊಂದಷ್ಟು ಅಕ್ಕಿ ಆಹಾರ ಧಾನ್ಯಗಳನ್ನ ಹಂಚುತ್ತಾ ಇದೆಯೇ ಹೊರತು ಯಾವ ನಾಯಕ ಅನ್ನೋ ಅವನು ಮನೆಯಿಂದ ತಂದೇನು ಕೊಡ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಸ್ವಾಭಿಮಾನ ಆತ್ಮಾಭಿಮಾನ ಬೆಳೆಸ್ಕೊಳ್ಳಿ. ಕೊಡ್ತಾ ಇರೋದು ನಿಮ್ಮ ಹಣ, ಕ್ರೆಡಿಟ್ ಸಿಕ್ಕರೆ ನಿಮಗೂ ಸಿಗಬೇಕು ನಮಗೂ ಸಿಗಬೇಕು. ಅದು ಬಿಟ್ಟು ಇದೆಲ್ಲ ಯಾವನೋ ನಾಯಕನ ಕೊಡುಗೆ ಅಂತ ಬಿಂಬಿಸ್ತಾ ಮತ್ಯಾವುದೋ ನಾಯಕನನ್ನ ದೊಡ್ಡ ಮನುಷ್ಯ ಅಂತ ಬಿಂಬಿಸೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಇದರಿಂದ ಮತ್ತೆ ಸರ್ಕಾರದ ಮೇಲೆ ಹೊರೆ ಅಂತ ಬಿದ್ರೆ ಅದು ಕೂಡ ಬೀಳೋದು ನಮ್ಮ ಮೇಲೇನೆ. ನಮ್ಮ ತೆರಿಗೆಗಳು ಜಾಸ್ತಿ ಆಗತ್ವೆ, ನಾವು ಬಳಸೋ ದಿನಬಳಕೆ ವಸ್ತುಗಳ ಬೆಲೆಗಳು ಜಾಸ್ತಿ ಆಗತ್ವೆ, ಸರ್ಕಾರದ ಮೇಲೆ ಬೀಳುವ ಪ್ರತಿಯೊಂದು ಪೈಸೆಯ ಹೊರೆಯನ್ನು ಕೂಡ ನಾವೇ ಭರಿಸಬೇಕು, ನಾವೇ ತೀರಿಸಬೇಕು. ಇದು ಗೆಳೆಯರೆ ಅನ್ನಭಾಗ್ಯ ಮತ್ತು ಆಹಾರ ಭದ್ರತಾ ಕಾಯಿದೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.